ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರೋ ವರ್ಕ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಶೇಕ್ಸ್ಪಿಯರ್ಸ್ ಇಮೇಜ್. ಬರೆದವರು ಕ್ಯಾರೋಲಿನ್ ಸ್ಪರ್ಜಿನ್. ಈ ಕೃತಿಯನ್ನು ಕ್ರಿಟಿಸಿಸಮ್ ಆನ್ ಶೇಕ್ಸ್ಪಿಯರ್ ಎಂದು ಕರೆಯುತ್ತಾರೆ. ಈ ವಿಮರ್ಶಾತ್ಮಕ ಕೃತಿಯು ಶೇಕ್ಸ್ಪಿಯರ್ನ ಕೃತಿಗಳ ಕುರಿತಾಗಿದೆ. ಇದರಲ್ಲಿ ಯಾವುದು ಹೊಸತಾದ ವಿಷಯಗಳು ಇಲ್ಲ. ವಿಲಿಯಂ ವೈಟ್, 18th century ಕವಿ, ಈ ವಿಮರ್ಶಾತ್ಮಕ ಕೃತಿಯ ದಿಗ್ಗಜರೆಂದೇ ಹೇಳಬಹುದು. ST ಕೊಲರಜ್ ಕೂಡ ಅವರ ಕೃತಿಯಲ್ಲಿ ಶೇಕ್ಸ್ಪಿಯರ ಕೃತಿಗಳ ಕುರಿತು ವಿಮರ್ಶಾತ್ಮಕವಾಗಿ ಬರೆದಿದ್ದಾರೆ. ಅವರು ಕಿಂಗ್ ಲಿಯರ್ ಅನ್ನುವ ಕೃತಿಯ ಕುರಿತು ಹೇಳಿದ್ದಾರೆ ಬಿಟ್ಟರೆ ಅನಿಮಲ್ ಇಮೇಜರಿ, ಅನಿಮಲ್ ಪಾತ್ರಗಳ ಕುರಿತು ಹೇಳಿಲ್ಲ. ಈ ವಿಮರ್ಶಾತ್ಮಕ ಕೃತಿಗಳು ಶೇಕ್ಸ್ಪಿಯರ್ ಅವರ ಕೃತಿಗಳನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಲ್ಪಟ್ಟಿದೆ. 20th century ನಂತರ ಪ್ರತಿಯೊಂದು ಕಾದಂಬರಿಯ ಪ್ರತಿಯೊಂದು ಪಾತ್ರಗಳ ಕುರಿತು ವಿಮರ್ಶಾತ್ಮಕ ಚಿತ್ರೀಕರಣ ಆರಂಭವಾಯಿತು. 20th century ನಂತರದ ಕವಿಗಳು ಪ್ರತಿಯೊಂದು ಪಾತ್ರದ ಕುರಿತು, ಅಂದರೆ ಇಮೇಜರಿಗಳ ಕುರಿತು ಕೂಡ ಆಳವಾಗಿ ಸ್ಟಡಿ ಮಾಡಿದ್ದಾರೆ, ಅದನ್ನು ಕ್ರಿಟಿಸೈಸ್ ಮಾಡಿದ್ದಾರೆ. ಆದರೆ 20th century ಅವಧಿಯ ಹಿಂದಿನ ಅವಧಿಯಲ್ಲಿನ ವಿಮರ್ಶಾತ್ಮಕ ಚಿತ್ರೀಕರಣ ಏನಿತ್ತು, ಅದು ಆಬ್ಜೆಕ್ಟಿವ್, ಅಂದರೆ ವಸ್ತುನಿಷ್ಠವಾಗಿದ್ದು ವ್ಯಕ್ತಿನಿಷ್ಠವಾಗಿರಲಿಲ್ಲ ಅಂತ ಹೇಳಲಾಗ. ಒಬ್ಬ ಕವಿಯಾದವನು ಇನ್ನೊಬ್ಬ ಕವಿಯ ಕೃತಿಗಳನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ, ಅದನ್ನು ವಿಮರ್ಶೆಯನ್ನು ಮಾಡಬೇಕಾದ್ರೆ ಅವನಿಗೂ ಕೆಲವೊಂದು ಕ್ವಾಲಿಫಿಕೇಷನ್, ಅಂದರೆ ಅರ್ಹತೆಗಳು ಬೇಕಾಗಿರುತ್ತದೆ. ನಾವು ಈಗ ನೋಡ್ತಾ ಇರೋ ಕ್ರಿಟಿಸಿಸಮ್ ಬಂದು ಇದು ಸಬ್ಜೆಕ್ಟಿವ್, ಅಂದರೆ ವಸ್ತುನಿಷ್ಠವಾಗಿದೆ. ನಮ್ಮ ಈ ಕೃತಿಯ ಕ್ರಿಟಿಸೈಸರ್ ಆದ ಕ್ಯಾರೋಲಿನ್ ಸಬ್ಜೆಕ್ಟಿವ್ ಕ್ರಿಟಿಸಿಸಮ್ಗೆ ಇಂಪಾರ್ಟೆಂಟ್ ಕೊಡದೆ ಇಮೇಜರಿಗಳಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಇದು ಪಾತ್ರಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತದೆ. ಇಂಟರ್ಪ್ರಿಟೇಟೆಡ್ ಆಗಿದೆ ಮತ್ತು ಕೆಲವೊಂದು ಕಡೆ ಸಬ್ಜೆಕ್ಟಿವ್ ಕೂಡ ಆಗಿದೆ. ಈ ವಿಮರ್ಶಕಾರರು ಎಲಿಜಬೆತನ್ ಕಾಲಘಟ್ಟದ ಸಾಮಾಜಿಕ ಸ್ಥಿತಿಗತಿಯ ಕುರಿತು ಮಹತ್ವವನ್ನು ಕೊಡಲಿಲ್ಲ. ಅರಿಸ್ಟಾಟಲ್ ಹೇಳುವ ಪ್ರಕಾರ ನಾಟಕಗಳಲ್ಲಿ ಟ್ರ್ಯಾಜಿಡಿಯೇ ಅದರ ಮುಖ್ಯ ಸೂತ್ರವಾಗಿರ್ತದೆ, ಸೋಲ್ ಅಂತ ಹೇಳಬಹುದು. ಆದರೆ ಈಗಿನ, ಅಂದರೆ ನಾವೀಗ ಕಲಿತಾ ಇರೋ ಕವಿಯ ಕಾಲಘಟ್ಟದಲ್ಲಿ ಕ್ರಿಟಿಕ್ ಮಾಡುವಂತಹ ಪೋಯೆಟ್ಗಳು ಯಾರಿದ್ದರೂ ಅವರು ಟ್ರ್ಯಾಜಿಡಿಗೆ ತುಂಬ ಇಂಪಾರ್ಟೆಂಟ್ ಕೊಡಲಿಲ್ಲ. ಅವರ ಸುಪ್ರೀಂ ಕನ್ಸರ್ನ್ ಕ್ಯಾರೆಕ್ಟರ್ಗಳು ಆಗಿತ್ತವು. ಹಾಗೆ ವೇ ಆಫ್ ಲ್ಯಾಂಗ್ವೇಜ್, ಭಾಷೆಯನ್ನು ಹೇಗೆ ಬಳಸಿದ್ದಾರೆ ಅನ್ನೋದಕ್ಕೆ ಕೂಡ ಮಹತ್ವವನ್ನು ಕೊಟ್ಟಿದ್ದಾರೆ. ಈ ವಿಮರ್ಶಕಾರರು ಶೇಕ್ಸ್ಪಿಯರನ್ ಡ್ರಾಮಾದಲ್ಲಿ ಅವರ ಕೃತಿಗಳಲ್ಲಿ ಇದ್ದಂತಹ ಬೇರೆ ಬೇರೆ ಸಿಂಬಲ್ಸ್ ಆಗಿರ್ಬೋದು, ಇಮೇಜರಿಗಳಾಗಿರ್ಬೋದು, ಮೆಟಾಫರ್ಸ್ ಆಗಿರ್ಬೋದು, ಇದರ ಕಡೆ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರೊಂದಿಗೆ ಫ್ಲಾಟ್ ಮತ್ತು ಕ್ಯಾರೆಕ್ಟರಿಗೂ ಮಹತ್ವ ನೀಡಲಾಗಿದೆ. ಶೇಕ್ಸ್ಪಿಯರ್ ತನ್ನ ಕೃತಿಗಳಲ್ಲಿ ತನ್ನದೇ ಆದ ಒಂದು ಪ್ಯಾಟರ್ನನ್ನು ಫಾಲೋ ಮಾಡಿದ್ರು. ಆ ನಾಟಕದ ಆರಂಭದಿಂದ ಕೊನೆಯ ತನಕವು ಅದೇ ರೀತಿಯ ಪ್ಯಾಟರ್ನಲ್ಲಿ ಸಾಗ್ತಾ ಇತ್ತು. ಅದರಲ್ಲಿದ್ದ ಪಾತ್ರಗಳು ಕೂಡ ಹಾಗೆ, ಆ ಪಾತ್ರಗಳು ಬೇರೆ ಬೇರೆ ವಿಭಿನ್ನ ಶೈಲಿಗಳನ್ನು ಒಳಗೊಂಡಿದ್ದವು. ಅಂತೆಯೇ ಮೆಟಾಫರ್ಸ್ಗಳಾಗಿರ್ಬೋದು, ಇಮೇಜರಿಗಳಾಗಿರ್ಬೋದು, ಎಲ್ಲವೂ ವಿಭಿನ್ನವಾಗಿದ್ದವು, ನಾಟಕದ ಜೀವಾಳವಾಗಿದ್ದವು. ಸಿಂಬಾಲಿಕ್ ಕ್ರಿಟಿಕ್ಸ್ ಡು ನಾಟ್ ಬಿಲೀವ್ ಇನ್ ಪ್ರಾಕ್ಟಿಕಲ್ ಸೆಗಾಸಿಟಿ, ಅಂದರೆ ವಿಮರ್ಶಕಾರರು ಕೃತಿಯ ಪ್ರಸ್ತುತತೆಯ ಕುರಿತು ಚರ್ಚಿಸುವುದಿಲ್ಲ. ಕ್ಯಾರೋಲಿನ್ಸ್ ವರ್ಷನ್ ಮತ್ತು ಈವಿಲ್ಸ್ ನೈಟ್ ಅನ್ನೋ ಎರಡು ಕೃತಿಗಳು ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಸ್ಪರ್ಜನ್ ಅವರ ಮೆಥಡ್ ಆಬ್ಜೆಕ್ಟಿವ್ ಮತ್ತು ಸೈಂಟಿಫಿಕ್ ಆಗಿತ್ತು, ವಸ್ತುನಿಷ್ಠ ಮತ್ತು ವೈಜ್ಞಾನಿಕವಾಗಿತ್ತು. ನೈಟ್ಸ್ ಅವರ ಮೆಥಡ್ ಬಂದು ಸಬ್ಜೆಕ್ಟಿವ್ ಮತ್ತು ಅನಾಲಿಟಿಕಲ್ ಆಗಿತ್ತು, ಅಂದರೆ ವಿಷಯನಿಷ್ಠ ಮತ್ತು ತಾರ್ಕಿಕವಾಗಿತ್ತು. ಸ್ಪರ್ಜಿನ್ ತನ್ನ ಕ್ರಿಟಿಕಲ್ ಅನಾಲಿಸಿಸಲ್ಲಿ ಬೇರೆ ಬೇರೆ ಇಮೇಜರಿಗಳನ್ನು ಬಳಸಿದ್ದಾರೆ, ಅದರೊಂದಿಗೆ ಹೈ ಲೆವೆಲ್ ಬ್ಯಾಕ್ಗ್ರೌಂಡ್ ಥಿಯರಿಗಳನ್ನು ಕೂಡ ಸೆಟ್ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಂದು ಪ್ಲೇಯಲ್ಲೂ, ಪ್ರತಿಯೊಂದು ನಾಟಕದಲ್ಲೂ ಕೆಲವೊಂದು ಡಾಮಿನೆಂಟ್ ಇಮೇಜರಿಗಳು ಇದ್ದೇ ಇದ್ದವು. ಶೇಕ್ಸ್ಪಿಯರ್ ಅವರ ಹ್ಯಾಮ್ಲೆಟ್ ನಾಟಕದಲ್ಲಿ ಡಿಸೀಸ್ಗಳು, ತುಂಬ ರೋಗಗಳು ತುಂಬ ದೊಡ್ಡ ಇಮೇಜರಿಗಳಾಗಿ ಕಾಣ್ತವೆ. ಈ ಇಮೇಜರಿಗಳು ಅನ್ಹ್ಯಾಪಿನೆಸ್ ಸ್ಟೇಟ್ ಆಫ್ ಡೆನ್ಮಾರ್ಕ್ನ ಅಸಂತೋಷಕರವಾದ ಸನ್ನಿವೇಶದ ಚಿತ್ರಣವನ್ನು ಕಣ್ಣಿಗೆ ಕಟ್ಟಿಕೊಡುತ್ತದೆ ಹಾಗೂ ಸಮಾಜದ ಅಸ್ಥಿರತೆಯನ್ನು ಬಿಂಬಿಸ್ತದೆ. ಕ್ಯಾರೋಲಿನ್ ಸ್ಪರ್ಜಿನ್ ಹೇಳ್ತಾರೆ, ನನಗೆ ಬೇರೆ ಬೇರೆ ಕೃತಿಗಳಲ್ಲಿ ಬೇರೆ ಬೇರೆ ಇಮೇಜರಿಗಳು ಸಿಕ್ಕಿದೆ, ಆ ಎಲ್ಲ ಇಮೇಜರಿಗಳು ಆ ನಾಟಕದ ಒಳಾರ್ಥವನ್ನು ಹೇಳ್ತದೆ. ಅಲ್ಲಿ ಬಳಸಿದಂತಹ ಇಮೇಜರಿಗಳ ರೆಪ್ಯುಟೇಷನ್ ಬೇರೆ ಬೇರೆಯಾಗಿದ್ದರೂ ಅವುಗಳು ಅದರದೇ ಆದ ವ್ಯಾಲ್ಯೂವನ್ನು ಹೊಂದಿದೆ, ತೂಕವನ್ನು ಹೊಂದಿದೆ. ಶೇಕ್ಸ್ಪಿಯರ್ ಅವರ ಪ್ರತಿಯೊಂದು ನಾಟಕದಲ್ಲೂ ಈ ರೀತಿಯ ಇಮೇಜರಿಗಳು ತುಂಬ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸ್ತದೆ. ಕವಿ ಹೇಳ್ತಾರೆ, ಇದು ಶೇಕ್ಸ್ಪಿಯರ್ ಅವರ ತುಂಬ ಇಂಡಿವಿಜುವಲ್ ವೇ ಆಫ್ ಎಕ್ಸ್ಪ್ರೆಷನ್, ಅಂದರೆ ಅವರ ವೈಯಕ್ತಿಕವಾದ ಪ್ರತಿಬಿಂಬ, ಅವರ ಮನಸ್ಸಿನ ಸ್ಥಿತಿಯನ್ನು ಅವರು ನಾಟಕದ ಮೂಲಕ ಪ್ರತಿಬಿಂಬಿಸ್ತಾರೆ.
ಕವಿ ವಿವರಿಸ್ತಾ ಹೇಳ್ತಾರೆ, ಇಲ್ಲಿ ಶೇಕ್ಸ್ಪಿಯರ್ ಬಳಸುವಂತಹ ಪ್ರತಿಯೊಂದು ಪದಗಳಲ್ಲೂ ಬೇರೆ ಬೇರೆ ರೀತಿಯಾದ ಸಿಮಿಲಿ ಇರ್ಬೋದು ಅಥವಾ ಮೆಟಾಫರ್ಗಳಿರ್ಬೋದು ಇರ್ತದೆ. ಇಂತಹ ಇಮೇಜರಿಗಳು ನಾಟಕಕ್ಕೆ ಒಳ್ಳೆಯ ಕ್ವಾಲಿಟಿಯನ್ನು ಕೊಡ್ತದೆ, ಒಂದು ಒಳ್ಳೆಯ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡ್ತದೆ, ಹಾಗೆ ಆ ನಾಟಕ ಒಳ್ಳೆಯ ಮೈಂಡ್ ಸ್ಟೋಲನ್ನು ಸೆಟ್ ಮಾಡ್ತದೆ. ಈ ಇಮೇಜರಿಗಳು ಭಾವನೆಗಳನ್ನು ಕೂಡ ತನ್ನೊಂದಿಗೆ ಎಕ್ಸ್ಪ್ರೆಸ್ ಮಾಡ್ತದೆ, ಅದು ಕನ್ವೇ ಮಾಡ್ತದೆ, ಪ್ರೇಕ್ಷಕರ ಮನಸ್ಸಿನಲ್ಲಿ ನಿಲ್ತದೆ. ಬರೀ ನಿಲ್ಲುವಂತಹದ್ದಲ್ಲ, ಅದು ತುಂಬ ಎಕ್ಯುರೇಟ್ ಆಗಿರ್ತದೆ, ಪಾಸಿಬಲ್ ವೇಯಲ್ಲಿ ಇರ್ತದೆ, ತುಂಬ ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಡ್ತದೆ. ಸ್ಪರ್ಜಿನ್ ಅವರು ಶೇಕ್ಸ್ಪಿಯರ ಕೃತಿಗಳು ಮಾತ್ರ ಅಲ್ಲದೆ ಬೇರೆ ಬೇರೆ ಇಂಗ್ಲೀಷ್ ಸಾಹಿತ್ಯದ ಪ್ರಸಿದ್ಧ ಕವಿಗಳ ಕೃತಿಗಳನ್ನು ಕೂಡ ಕ್ರಿಟಿಸೈಸ್ ಮಾಡಿದ್ದಾರೆ. ಎಲ್ಲ ಬ್ಯಾಕ್ಗ್ರೌಂಡ್ ಇದ್ದ ಕಾರಣ ಸ್ಪರ್ಜಿನ್ ಶೇಕ್ಸ್ಪಿಯರ ಕೃತಿಗಳನ್ನು ಸರಿಯಾಗಿ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಸ್ಪರ್ಜಿನ್ ಹೇಳ್ತಾರೆ, ಶೇಕ್ಸ್ಪಿಯರ್ ಅವರ ಕೃತಿಗಳಲ್ಲಿ ಬರೆದಂತಹ ಬಳಸಿದಂಥ ಇಮೇಜರ್ ಇರ್ಬೋದು, ಸಿಮಿಲಿ ಇರ್ಬೋದು, ಮೆಟಾಫರ್ ಇರ್ಬೋದು, ಎಲ್ಲ ನಮ್ಮ ವೈಯಕ್ತಿಕ ಜೀವನಕ್ಕೆ, ನಮ್ಮ ಡೈಲಿ ಪ್ರಸ್ತುತ ಏನು ನಡೀತಾ ಇರ್ತದೆ ಜೀವ ವಿದ್ಯಮಾನ, ಅದಕ್ಕೆ ಸಂಬಂಧಪಟ್ಟಿದೆ ಎಂದು ಹೇಳ್ತಾರೆ. ಆ ಎಲ್ಲ ಇಮೇಜರಿಗಳನ್ನು ಮುಖ್ಯವಾಗಿ ನೇಚರಿಂದ ತಗೊಂಡಿದ್ದಾರೆ, ಹಾಗೆಯೇ ನಮ್ಮ ಆನ್ಗೋಯಿಂಗ್ಸ್ ಡೈಲಿ ಲೈಫ್ ಏನಿದೆ, ಪ್ರಚಲಿತದಲ್ಲಿ ನಡೀತಾ ಇರೋ ವಿದ್ಯಮಾನಗಳು, ಅದನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ಹೇಳುತ್ತಾರೆ. ಜೀವನದ ಸಣ್ಣ ಸಣ್ಣ ವಿದ್ಯಮಾನಗಳು, ಡೆಲಿಕೇಟ್ ಐಟಮ್ಸ್ ಅಂತ ಏನು ಕರಿತೇವೆ, ಅದ್ಯಾವುದು ಕೂಡ ಶೇಕ್ಸ್ಪಿಯರ್ನ ಸೂಕ್ಷ್ಮ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅದೆಲ್ಲವನ್ನು ತನ್ನ ನಾಟಕದಲ್ಲಿ ಬಳಸಿದ್ದಾರೆ. ಅವರ ಲವ್ ಆಫ್ ಮೂಮೆಂಟ್ ಏನಿದೆ, ಅದು ಕೂಡ ರಿಮಾರ್ಕೇಬಲ್ ಮೂಮೆಂಟ್ ಆಗಿ ಕರೆಸಲ್ಪಟ್ಟಿದೆ. ಶೇಕ್ಸ್ಪಿಯರಿಗೆ ಒಂದು ಒಳ್ಳೆಯ ಅಬ್ಸರ್ವೇಷನ್ ಸ್ಕಿಲ್ ಇತ್ತು, ವಂಡರ್ಫುಲ್ ಸೈಟ್ ಇತ್ತು. ಅವರ ಬಣ್ಣಗಳ ತಿಳುವಳಿಕೆ ಕೂಡ ಅಗಾಧವಾಗಿತ್ತು. ಅವರಿಗೆ ಮನುಷ್ಯನ ಆಂಗಿಕ ಮನೋಭಾವ, ಆಂಗಿಕ ಚಲನವಲನದ ಕುರಿತು ಒಳ್ಳೆಯ ಹಿಡಿತ ಇತ್ತು. ಈ ಎಲ್ಲ ಕಾರಣದಿಂದ ಶೇಕ್ಸ್ಪಿಯರ್ ಅವರ ಕೃತಿಗಳು ಜನಮಾನಸದಲ್ಲಿ ಈಗಲೂ ನೆಲೆಯಾಗಿದೆ. ಈ ಮಾತಿನೊಂದಿಗೆ ಕೆರೊಲಿನ್ ಅವರು ಬರೆದ ಶೇಕ್ಸ್ಪಿಯರ್ ಕ್ರಿಟಿಸಿಸಮ್ ಅನ್ನುವ ಪುಸ್ತಕದ ಕನ್ನಡ ವಿವರಣೆಯನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.